ಕೆಲಸದಲ್ಲೇ ಅತಿ ಹೆಚ್ಚು ಎಸ್ಎಸ್ ಆಗಲಿ ನಾವು ವಿದ್ಯಾರ್ಥಿ ಸಮೂಹ ಹೆಚ್ಚಿನ ರೀತಿಯಲ್ಲಿ ಅವರ ಜೊತೆ ಹೆಜ್ಜೆ ಹಾಕ್ತೀವಿ ಅಂತ ಹೇಳಿ ಆ ಕಾರ್ಯಕ್ರಮ ನಿರ್ವಿಘ್ನವಾಗಿ ಕರ್ನಾಟಕದಲ್ಲೂ ಅತಿ ಹೆಚ್ಚು ಎಸ್ಎಸ್ ಪಡೆಯಲಿ ಅಂತ ಇವತ್ತು ನಾವು ಪೂಜೆ ಮಾಡಿದೀವಿ ನೋಡ್ತಾ ಇದ್ದೀರಿ ಎಲ್ಲ ಕಡೆ ಬಿಜೆಪಿ ಗೆ ಟೀಕೆನ ಮಾಡ್ತಿದ್ದಾರೆ ಒಂದು ಯಾತ್ರೆಯ ಬಗ್ಗೆ ಎಲ್ಲೊಂದು ಕಡೆ ಭಾರತವನ್ನ ಜೋಡಿಸೋದೇನ ಇವರು ಈಗಾಗಲೇ ಜೋಡಣೆ ಮಾಡಿದ್ದೇವೆ ಯಾಕಂದ್ರೆ ಕಾಶ್ಮೀರವನ್ನ ಬಿಟ್ಟು ಇವರು ಜೋಡಣೆ ಮಾಡಿದ್ರು ಕಾಂಗ್ರೆಸಿಗರು ನಾವು ಕಾಶ್ಮೀರವನ್ನ ಸೇರಿಸಿ ಭಾರತವನ್ನ ಜೋಡಣೆ ಮಾಡಿದ್ರು ಒಂದು ಟೀಕೆನ ಮಾಡ್ತಾರೆ ಈಗ 40 ವರ್ಷದಿಂದ ಏನು ಸಮಸ್ಯೆ ಇತ್ತು ಅದೇ ಸಮಸ್ಯೆ ಇವಾಗಿಲ್ಲ ಆವಾಗ ಆವಾಗ ಯಾವ ಯಾವ ತರ ಸಮಸ್ಯೆ ಇತ್ತು ಸಮಸ್ಯೆ ಅನುಗುಣವಾಗಿ ಎಲ್ಲ ಕಾನೂನು ಮಾಡೋದು ಈಗ ಇವತ್ತೇನಾಗುತ್ತೆ ಅಂತ ಹಿಂದೆ ಯಾರಿಗಾದರೂ ಗೊತ್ತಿದ್ರೆ ಗೊತ್ತಾಗಕ್ಕಾಗುತ್ತಾ ಇಲ್ಲ ಅವಾಗ ಹಿಂದೆ ಏನು ಸಮಸ್ಯೆ ಇತ್ತು ಅದಕ್ಕೆ ಅನುಗುಣವಾಗಿ ಕಾಶ್ಮೀರಕ್ಕೆ ಯಾವ ತರ ನ್ಯಾಯ ಕೊಡಬೇಕು ಮಾಡಿದ್ವಿ ಈಗ ಇವರು ಬಂದ ಮೇಲೆ ಎಲ್ಲ ಕಗ್ಗತ್ತಲಲ್ಲೇ ಇಟ್ಟಿರೋದು ಕಾಶ್ಮೀರನ ಎಲೆಕ್ಟ್ರಿ ಏನೋ ಇಂಟರ್ನೆಟ್ ಇಲ್ಲ ಅವರು ಏನು ಮಾಡಂಗಿಲ್ಲ ಇವತ್ತು ನಿಮಗೂ ಗೊತ್ತು ಕಾಶ್ಮೀರ ಇವರು ಬಂದ ಮೇಲೆ ಏನು ನಿಂತಿಲ್ಲ ಅಂದ್ರೆ ಎಲ್ಲದಕ್ಕೂ ಕಾಶ್ಮೀರೇ ಉತ್ತರ ಅಲ್ಲ ಭಾರತದಲ್ಲಿ ಕೆಳಗಿಂದ ಏನು ಕನ್ಯಾಕುಮಾರಿಯಿಂದ ಶುರು ಮಾಡಿದ್ದಾರೆ ಪಾದಯಾತ್ರೆ ಅಲ್ಲಿಗಿರೋ ಸಮಸ್ಯೆಗೂ ನೀವು ಕಾಶ್ಮೀರನೇ ತೋರಿಸ್ತೀರಾ ಕೇರಳ ಸಮಸ್ಯೆಗೂ ಕಾಶ್ಮೀರ ತೋರಿಸ್ತೀರಾ ಕರ್ನಾಟಕದ ಸಮಸ್ಯೆಗೂ ಕಾಶ್ಮೀರ ತೋರಿಸ್ತೀರಾ ಸೋ ಅದು ಬೇಡ ಈಗ ನಾವೆಲ್ಲ ಒಂದು ನಾವು ಎಲೆಕ್ಷನ್ ಗೋಸ್ಕರ ಮಾಡ್ತಿಲ್ಲ ನಾವು ಭಾರತೀಯರಲ್ಲ ಒಂದು ಅಂತ ನಾವು ಏನು ನಡಿಗೆ ಮಾಡ್ತಾ ಇದೀವಿ ಎಲ್ಲರೂ ಈ ದೇಶದ ಜನ ಎಲ್ಲರೂ ಕೈ ಜೋಡಿಸಬೇಕು ಇದರಲ್ಲಿ ಹೆಜ್ಜೆ ಹಾಕಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೋತಾ ಇದೀನಿ ಕಾಂಗ್ರೆಸ್ ಅವರು ಮಾಡ್ತಿರೋ ಉದ್ದೇಶ ಭಾರತ ಜೋಡೋ ಯಾತ್ರೆ ಒಂದು ಮುಂದಿನ ಎಲೆಕ್ಷನ್ ಗಳಿಕ ಮಾಡ್ತಿದ್ದಾರೆ ಒಂದು ಕಡೆ ಭಾರತೀಯರ ಒಂದುಗೂಡಿಸುವ ಜೊತೆಗೆ ತಮ್ಮ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ಳೋಕೆ ಮಾಡ್ತಿದ್ದಾರೆ ಇಲ್ಲ ಇಲ್ಲ ಚುನಾವಣೆ ಉದ್ದೇಶ ಏನಿಲ್ಲ ಇವಾಗ ನಾವು 12 ಏನು ರಾಜ್ಯಗಳ ಮೇಲೇನೋ ನಡೀತೀವಿ ಅಂತ ಈಗ ಚಾರ್ಟ್ ನೋಡಿದ್ದೀರಾ ಎಲ್ಲ ರಾಜ್ಯದಲ್ಲೂ ಏನು ಎಲೆಕ್ಷನ್ ಇಲ್ಲ ಎಲೆಕ್ಷನ್ನು ಇದೆ ಅಂತಲೂ ಏನು ಮಾಡ್ತಿಲ್ಲ ನಾವು ಹೇಳಿದ್ವಲ್ಲ ಈಗ ಏನೇನು ಸಮಸ್ಯೆ ಇದೆ ಮುಖ್ಯ ಉದ್ದೇಶ ಅದು ಮುಖ್ಯ ಉದ್ದೇಶ ಈಗಿರೋ ದೇಶದ ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ ಯಾವುದು ಸರಿ ಇದೆ ಅಂತಲೇ ನೀವು ಹೇಳಿ ಸಮಸ್ಯೆ ಅನ್ನೋದಕ್ಕಿಂತ ಸಂಪೂರ್ಣ ಎಲ್ಲ ಅದಿಗೆಟ್ಟಿದೆ ಆ ವ್ಯವಸ್ಥೆ ಸರಿ ಮಾಡೋದಕ್ಕೆ ನಾವು ಈ ಭಾರತ್ ಜೋಡೋ ಯಾತ್ರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಮಾಡ್ತಾ ಇದ್ದೀವಿ ಹೊರತು ಸರ್ವಧರ್ಮಗಳ ಶಾಂತಿಯ ತೋಟ ಅಂತ ಏನು ಕುವೆಂಪುರ ಒಂದು ವಾಕ್ಯ ಇದೆ ಅದನ್ನು ಮುಖ್ಯವಾಗಿ ಇಟ್ಕೊಂಡು ನಾವು ಕಾಂಗ್ರೆಸ್ ಪಕ್ಷದವರು ಇವತ್ತು ಭಾರತ್ ಜೋಡೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮೈಸೂರಿಗೆ ಬರುವಂಥ ದಿನಗಳಲ್ಲಿ NSU ಘಟಕದಿಂದ ಯಾವ ಥರ ಪ್ರಿಪ್ರೇಷನ್ ಇರುತ್ತದೆ ಮತ್ತು ಎಷ್ಟು ಜನ ಭಾಗವಹಿಸ್ಬೋದು ಭಾರತ ರೈತರಿಗೆ ಈಗ NSU ಘಟಕನೇ ಸಪ್ರೇಟಾಗಿ ಏನು ನಿರ್ಧಾರ ಮಾಡೋಕ್ಕಾಗಲ್ಲ ಪಕ್ಷದಿಂದ ನಮ್ಮ ಅಧ್ಯಕ್ಷರಾಗಿರ್ಬೋದು ನಮ್ಮ NSU ರಾಜ್ಯಾಧ್ಯಕ್ಷರಾಗಿರ್ಬೋದು ಸ್ಥಳದಲ್ಲಿರೋ ನಗರಾಧ್ಯಕ್ಷರು ಮೂರ್ತಿಯನ್ನಾಗಿರ್ಬೋದು ಯಾರ್ಯಾರು ಏನೇನು ಜವಾಬ್ದಾರಿ ಕೊಡ್ತಾರೆ ನಾವು NSU ವಿದ್ಯಾರ್ಥಿ ಘಟಕದಿಂದ ಸಮರ್ಥವಾಗಿ ದೊಡ್ಡ ಮಟ್ಟದಲ್ಲಿ ಅವ್ರು ಏನೇ ಕೊಟ್ಟರು ಸಂಪೂರ್ಣವಾಗಿ ನಾವು ಮಾಡ್ತೀವಿ NSU ಅಂದರೆ ಹೆಚ್ಚಿನ ರೀತಿಯಲ್ಲಿ ನಾವು ರಾಹುಲ್ ಗಾಂಧಿಯವರ ಪಾದಯಾತ್ರೆಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೆಜ್ಜೆ ಹಾಕ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಮನೋಜವರ ಮಾತಾಗಿರುವಂಥ ಭಾರತ ಜೋಡೋ ಯಾತ್ರೆ ಮಾಡ್ತಿರುವಂಥ ರಾಜಕೀಯ ಉದ್ದೇಶಕ್ಕಲ್ಲ ಭಾರತವನ್ನು ಮತ್ತೆ ಒಂದುಗೂಡಿಸಬೇಕಿದೆ ಜನರಿಗೆ ಒಂದಷ್ಟು ಅರಿವನ್ನು ಮೂಡಿಸಬೇಕಿದೆ ಆ ನಿಟ್ಟಿನಲ್ಲಿ ಭಾರತ ಜೋಡೋ ಯಾತ್ರೆಯನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಿದೆ ಕಾಂಗ್ರೆಸ್ ಪಕ್ಷ ಮಾಡ್ತಿರುವಂಥ ಭಾರತ ಜೋಡೋ ಯಾತ್ರೆಯಲ್ಲಿ NSU ಘಟಕದ ಸಾಕಷ್ಟು ಪ್ರಮುಖವಾಗಿ ಅವರಿಗೆ ಬೆಂಬಲವಾಗಿ ನಿಲ್ತಿರುವ ಮಾತುಗಳನ್ನ ಹೇಳ್ತಾ ಇರೋದು ಒಟ್ಟಾರೆಯಾಗಿ ಕಾಂಗ್ರೆಸ್